ಅಧ್ಯಕ್ಷರೇ ನಮಸ್ಕಾರ ನಮಸ್ತೆ ಈಗ ಅಕಾಡೆಮಿ ವತಿಯಿಂದ ಭಾರಿ ಒಂದು ಐತಿಹಾಸಿಕ ಮಹತ್ವ ಬರೋ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಾ ಅದು ನಮ್ಮ ಮೋಹನ್ ಸೋನ ಅವ್ರ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ಬಿಡುಗಡೆ ಯಾರು ಸರ್ ಮೋಹನ್ ಸೋನ ನಮ್ಮ ಕೊಡಗಿನ ಜನಕ್ಕೆ ಹೆಚ್ಚಿನವಕ್ಕೆ ಪರಿಚಯ ಇಲ್ಲ ಮೋಹನ್ ಸೋನ ಅವು ಏನು ಕೆಲಸ ಮಾಡಿಯೋಳೋ ಒಂದು ಸಂಕ್ಷಿಪ್ತ ಪರಿಚಯ ಬೇಕಾಗಿತ್ತು ಮೋಹನ್ ಸೋನ ಸುಳ್ಯ ತಾಲೂಕಿನ ಸೋಣಂಗೇರಿಯವು ಹ್ಞೂ ಹ್ಞೂ ಸೋಣಂಗಿರ್ಲಿ ಹುಟ್ಟಿ ಬೆಳೆದು ಸುಳ್ಳೆ ತಾಲೂಕಿನ ದೊಡ್ಡತೋಟಲಿ ಪ್ರೈಮರಿ ಶಾಲೆ ಮೇಷ್ಟ್ರಾಗಿ ಕೆಲಸ ಮಾಡ್ತಿದ್ದವು ವೃತ್ತಿಲಿ ಮೇಸ್ಟ್ರ್ ಕೆಲಸಕ್ಕೆ ಮಾತ್ರ ಸೀಮಿತ ಆಗದೆ ರಂಗಭೂಮಿ ಮತ್ತು ಚಿತ್ರಕಲಾವಿದರಾಗಿ ಅವು ಭಾರಿ ದೊಡ್ಡ ಕೆಲಸ ಮಾಡಿದ್ವು ಅವು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ದೊಡ್ಡತೋಟಲಿ ಹುಚ್ಚು ನಾಯಿ ಇಂಥ ಒಂದು ಮಕ್ಕಳಿಗೆ ಮಾಡಿದ ನಾಟಕದ ಶುರು ಮಾಡಿ ವಿಟ್ಲ ತಾಲೂಕಿನ ಒಂದು ಶಾಲೆಗೆ ಒಂದು ನಾಟಕ ನಾವು ನಿರ್ದೇಶನ ಮಾಡಿದವ್ ಲಿಲ್ಲಿ ಪುಟ್ಟರು ಅಂತ ಅಲ್ಲಿ ತನಕ ಸುಮಾರು ಮೂವತ್ತೆಂಟು ಮಕ್ಕಳ ನಾಟಕ ನಿರ್ದೇಶನ ಮೂವತ್ತೆಂಟು ಮಕ್ಕಳ ನಾಟಕ ಮಕ್ಕಳ ನಾಟಕ ಅದರ ಜೊತೆಗೆ ಅವು ಹಿರಿಯಕ್ಕೆ ದೊಡ್ಡವಕ್ಕೋಸ್ಕರ ನಾಟಕ ಚೋಮನ ದುಡ್ಡಿ ವಿಟ್ಲಲಿ ವಿಟ್ಲಲ್ಲಿ ಮಾಡಿದ್ವಿ ಕಾರಂತರ ಚೋಮನದುಡ್ಡಿನ ಹಂಗೇ ನಮ್ಮ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಗೆ ಅವು ಎರಡ್ ಸಾವಿರದ ಹದಿನೈದು ಹದಿನಾರರ ಆಸುಪಾಸಿಗೆ ಮಾಡಿದ ಕರುವ ಇಲ್ಲಿ ಸುಮಾರು ಒಂಬತ್ತು ನಾಟಕ ಹಿರಿಯರಿಗೋಸ್ಕರ ನಿರ್ದೇಶನ ಮಾಡ್ದವು ಅವು ದುಡಿ ವಿಟ್ಲಲ್ಲಿ ಮಾಡ್ದೆ ಒಂದು ದೊಡ್ಡ ಸಾಹಸ ಗೊತ್ತಿರುವ ಗೊತ್ತಿರುವಂಗೆ ಮೈಸೂರು ರಂಗಾಯಣ ಕಳೆದ ಎಂಟತ್ತು ವರ್ಷಗಳ ಹಿಂದೆ ಒಂದು ದೊಡ್ಡ ನಾಟಕ ಮಲೆಗಳಲ್ಲಿ ಮದುಮಗಳು ತಕೊಂಡು ಮಾಡಿದ್ದು ಇವು ಒಂದು ಇಪ್ಪತ್ತು ವರ್ಷಗಳ ಹಿಂದೆಯೇ ವಿಟ್ಲಲ್ಲಿ ಸುಮಾರು ಒಂದೂವರೆ ಎಕರೆ ಅಷ್ಟು ದೊಡ್ಡ ಸ್ಟೇಜಲ್ಲಿ ಈ ದುಡಿ ನಾಟಕ ಮಾಡಿ ಮುಗಿಸಿದವು ಆ ಕಾಲಕ್ಕೆ ಅದು ದೊಡ್ಡ ಸುದ್ದಿ ಸುಮಾರು ನಾಲ್ಕೈದು ಸಾವಿರ ಜನ ಆ ನಾಟಕ ನೋಡಿಕೆ ಬಂದಿದ್ದ ಪ್ರತಿದಿನ ರಿಹರ್ಸಲ್ ನೋಡಿಕೇನೆ ತುಂಬಾ ಜನ ಬರ್ತಾ ಇದ್ದ ಈ ತರ ಅಲ್ಲಿ ಅವು ಭಾರಿ ದೊಡ್ಡ ಕೆಲಸ ಮಾಡದ ವ್ಯಕ್ತಿ ಅದರ ಜೊತೆಗೆ ರಂಗಭೂಮಿಗೆ ಸಂಬಂಧಪಟ್ಟಂಗೆ ಅಲ್ಲಲ್ಲಿ ರಂಗ ವೇದಿಕೆ ನಿರ್ಮಾಣಕ್ಕೆ ಬೇಕಾದ ತಾಂತ್ರಿಕ ಸಲಹೆನೆ ಕೊಟ್ಟುಕೊಂಡು ಸುಮಾರು ಊರುಗಳಲ್ಲಿ ಆ ರೀತಿಯ ಕೆಲಸ ಮಾಡಿದ್ವು ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯದ ಕುಸುಮ ಸಾರಂಗದ ವೇದಿಕೆ ನಿರ್ಮಾಣ ಇವೆ ಹಂಗೇನೆ ಸಂಪಾಜಿಲಿ ಕೂಡ ಎನ್ ಎಸ್ ದೇವಿಪ್ರಸಾದ್ರ ನೇತೃತ್ವದಲ್ಲಿ ಆದ ಒಂದು ಬಯಲು ರಂಗ ಮಂದಿರ ನಿರ್ಮಾಣ ಮಾಡಿಕೊಟ್ಟದ್ದು ಕೂಡ ಮಾನ್ಸೂನ್ ಅಂದ್ರ ಅದರ ಒಂದು ತಾಂತ್ರಿಕ ವಿನ್ಯಾಸನ ಕೊಟ್ಟು ಮಾನ್ಸೂನ್ ಈ ರೀತಿ ಕೆಲಸಗಳು ಕೂಡ ತುಂಬಾ ಮಾಡಿಯೋಳವು ಇದು ರಂಗಭೂಮಿಗೆ ಸಂಬಂಧಪಟ್ಟದಾದ್ರೆ ಅದರ ಜೊತೆಗೆ ಚಿತ್ರಕಲಾವಿದರಾಗಿ ಕೂಡ ಅವು ಭಾರಿ ದೊಡ್ಡ ಕೆಲಸ ಮಾಡೋದು ಅವು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸುವಣಗಿರಿ ಬಯಲು ಚಿತ್ರಾಲಯ ಅಂತ ಒಂದು ದೊಡ್ಡ ಯೋಜನೆ ಹಮ್ಮಿಕೊಂಡು ದೇಶದ ಬೇರೆ ಬೇರೆ ಭಾಗದ ಹಿರಿಯ ಕಲಾವಿದರು ಬಂದು ಪೇಂಟಿಂಗ್ ಮಾಡ್ದು ಅಲ್ಲೂ ಕೂಡ ಒಂದು ಚೋಮನದುಡಿಯ ಬಗ್ಗೆನೇ ಒಂದು ದೊಡ್ಡ ಒಂದು ವರ್ಕ್ಶಾಪ್ ಚಿತ್ರಕಲೆ ನಡೆದದ್ದು ದೊಡ್ಡ ಸಂಗತಿ ಆ ಕಾಲಕ್ಕೆ ಇಂತಹ ಚಟುವಟಿಕೆನ ಮೂಲಕ ಅವು ಇಡೀ ರಾಜ್ಯಕ್ಕೆ ಸೋಣಂಗಿರಿ ಎಂಬ ಸಣ್ಣ ಹಳ್ಳಿನ ಪರಿಚಯಿಸಿದುಟ್ಟಲ್ಲ ಅದು ಹಳ್ಳಿಗಳಲ್ಲಿ ಇದ್ದುಕೊಂಡು ಒಂದು ಕೆಲಸ ಮಾಡ್ತಿರುವ ಎಲ್ಲವಕ್ಕೂ ಕೂಡ ಅದೊಂದು ಅಂತ ಕೆಲಸ ಒಂದು ಲೆಕ್ಕಲ್ಲಿ ನೋಡ್ರೆ ಮೋಹನ್ ಅಂತ ಹೇಳ್ರೆ ಇಡೀ ಜನಾಂಗದ ಒಂದು ಆಸ್ತಿ ಅಂತ ಹೇಳಕಲ್ಲ ಖಂಡಿತ ಅರೆಭಾಷೆ ಜನಾಂಗದ ಹೆಮ್ಮೆ ಪಡಕಾದ ವ್ಯಕ್ತಿ ನಾವು ಏನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ ಈಗ ಅಕಾಡೆಮಿಲಿ ಇಂತಹ ವ್ಯಕ್ತಿನ ಒಂದು ಜನರಿಗೆ ಪರಿಚಯಿಸೋಕು ಮತ್ತೆ ಅರೆಭಾಷೆ ಜನರಗಳಿಗೆ ಒಂದು ಸ್ಫೂರ್ತಿ ಕೊಟ್ಟಂತಹ ವ್ಯಕ್ತಿ ಹಾಗಾಗಿ ಅವರ ಪರಿಚಯಿಸೋಕು ಎನ್ನುವ ಉದ್ದೇಶದಿಂದ ಅವರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡೋಕು ಅಂತ ಯೋಚನೆ ಮಾಡಿದೆ ಡಾಕ್ಯುಮೆಂಟ್ರಿ ಮಾಡ್ಕನವೂ ಅಷ್ಟೇ ತುಂಬ ಸವಾಲು ಯಾಕಂತ ಹೇಳ್ರೆ ಅವರ ಅಷ್ಟು ದೊಡ್ಡ ಕೆಲಸನ ಒಂದು ನಲ್ವತ್ತು ನಿಮಿಷಕ್ಕೆ ಹಿಡ್ದು ಷ್ಟ ಕೆಲಸ ಸವಾಲಿನ ಕೆಲಸ ಹಂಗಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರ ಇಂಟರ್ವ್ಯೂ ಮಾಡೋಕು ಮತ್ತೆ ಅವರ ಜೊತೆ ಒಂದು ಸಂಬಂಧ ಇಟ್ಟುಕೊಂಡು ಕೆಲಸ ಮಾಡಕೊಂತಾರೆ ಯಾರು ಅಂತ ಯೋಚನೆ ಮಾಡಕ ನಮ್ಮ ಕಣ್ಣ ಮುಂದೆ ಬಂದದ್ದು ಜೀವನ್ ರಾಮ್ ಸುಳ್ಯ ಅವರ ನಿರ್ದೇಶನದಲ್ಲಿ ಈ ಒಂದು ಡಾಕ್ಯುಮೆಂಟ್ರಿ ಭಾರಿ ಪೊರ್ಲಲ್ಲಿ ಬಂದ್ಬಿಟ್ಟು ನಾವು ನಲವತ್ ನಿಮಿಷ ಅಂತ ಯೋಚನೆ ಮಾಡ್ರು ಅದು ಸುಮಾರು ನಲ್ವತ್ತೆಂಟು ನಿಮಿಷಕ್ಕೆ ಹೋಗ್ತು ತುಂಬಾ ಜನ ಮಾನ್ಸೂನ್ ಬಗ್ಗೆ ಮಾತಾಡಿಯೋಳು ಅವರ ಒಂದು ಪರಿಚಯ ಈ ಡಾಕ್ಯುಮೆಂಟ್ರಿ ಮೂಲಕ ಮಾಡುವ ಕೆಲಸನ ನಾವು ಮಾಡೋಳು ನಿನ್ನೆ ಸುಳ್ಳ್ಯಲಿ ಮೂವತ್ತೊಂದನೇ ತಾರೀಕಿಗೆ ನಾವು ಅದರ ಬಿಡುಗಡೆ ಕೂಡ ಮಾಡಲು ಮಡಿಕೇರಿಲಿ ನಾಡದ ನಾಲ್ಕನೇ ತಾರೀಕಿಗೆ ಭಾರತೀಯ ವಿದ್ಯಾಭವನಲ್ಲಿ ಅದರ ಪ್ರದರ್ಶನ ಕಾರ್ಯಕ್ರಮ ಕೂಡ ಇಟ್ಟುಕೊಂಡು ಈಗ ಈ ರೀತಿ ಒಂದು ಡಾಕ್ಯುಮೆಂಟ್ರಿ ಚಿತ್ರ ಯಾವ ಸಂದೇಶ ಕೊಟ್ಟದೆ ಸಮಾಜಕ್ಕೆ ಜನಾಂಗ ಬಾಂಧವಕ್ಕೆ ಮುಖ್ಯವಾಗಿ ಜನಾಂಗ ಬಾಂಧವ್ ಇಂತಹ ಒಬ್ಬ ವ್ಯಕ್ತಿನ ತಿಳ್ಕೊಳೋ ಒಂದು ಪ್ರಯತ್ನ ಜೊತೆಗೆ ಭಾಷೆ ಮತ್ತು ಸಮುದಾಯಕ್ಕೆ ಕೆಲಸ ಮಾಡಿಕೆ ಇಂತಹ ವ್ಯಕ್ತಿಗಳ ಅಗತ್ಯ ಕೂಡ ಉಂಟು ಮುಂದಿನ ತಲೆಮಾರಿಗೆ ಒಂದು ಸಂಸ್ಕೃತಿ ಅಥವಾ ಭಾಷೆ ಈ ಕಲೆ ಇದರ ಬಗ್ಗೆ ಒಂದು ಆಸಕ್ತಿ ಮೂಡಿಸಿಕೆ ಈ ಒಂದು ಮಾದರಿ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಕೂಡ ಮತ್ತೆ ಒಂದು ಕೇಳುವಳಿ ಸರ್ ನಾನು ಏನಂತಂದರೆ ಮಕ್ಕ ಯಾವಕ್ಕೂ ಭಾರಿ ಸ್ಫೂರ್ತಿ ಕೊಟ್ಟೋಳು ಓ ಭಾರಿ ಇನ್ಸ್ಪೈರ್ ಮಾಡಿರೋಳು ಅಂತ ಕೇಳುವಳಿ ಹೌದಾದು ಹೌದು ಖಂಡಿತ ಅವು ಪುತ್ತೂರಿನ ಬಾಲವನಲ್ಲಿ ಮಕ್ಕಳಿಗೋಸ್ಕರ ಉಚಿತವಾಗಿ ಶಿಬಿರ ಮಾಡ್ತಾ ಇದ್ದವು ಆ ಮಕ್ಕಳ ತುಂಬಾ ಖುಷಿ ಪಡ್ತಿದ್ದ ಅವರ ಜೊತೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ತುಂಬಾ ಕಟ್ಟು ನಿಯಮಗಳನ್ನ ಇಟ್ಟುಕೊಂಡು ಆ ಶಿಬಿರನ ಒಂದು ಆರ್ಗನೈಸ್ ಮಾಡ್ತಿತ್ಲೆ ತುಂಬಾ ಚೆನ್ನಾಗಿ ಮಕ್ಕಳ ಜೊತೆ ಬೆರೆತಿದ್ದ ಮಕ್ಕಳಿಗೂ ಮೌನ್ಸೋನ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಬೆಟ್ಟ ಗುಡ್ಡ ಎಲ್ಲ ಕರ್ಕೊಂಡೋದು ಒಂದ್ಸತಿ ಹಂಗೆ ಶಿಬಿರ ಮಾಡ್ತಾ ಈ ಎಲೆಗಳಲ್ಲಿ ಯಾವ್ದೆಲ್ಲ ಬಣ್ಣ ಸಿಕ್ಕಿದೆ ಅಂತ ಒಂದು ಕ್ಲಾಸ್ ತಕೊಂಡಿದ್ದ ಅವು ಹೇಳ್ತಾ ಇದ್ದ ಸುಮಾರು ಬಣ್ಣನ ಮಕ್ಕ ಎಲೆಗಳ ಉಜ್ಜಿ ಪುಡಿ ಮಾಡಿ ಅದರಲ್ಲೇ ರಸತಿ ತೆಗ್ದು ಕಲರ್ ಬಣ್ಣ ಮಾಡಿದ್ದು ಈ ತರದ ಶಿಬಿರಗಳು ಮಾಡ್ತಾ ಇದ್ದ ಯಾವುದೇ ಮಕ್ಕಳ ಶಿಬಿರ ಕ್ರಿಯೇಟಿವ್ ಅಂತ ಹೇಳಿ ಸರ್ಜನಾತ್ಮಕ ಹೌದು ಹೌದು ಮತ್ತೆ ಆ ಕಾಲಕ್ಕೆ ಅವರುಕ ನಡೆಯುತ್ತಿದ್ದ ಮಕ್ಕಳ ಶಿಬಿರಕ್ಕೆ ಅವರೆಲ್ಲ ಕಡೆ ಸಂಪನ್ಮೂಲ ವ್ಯಕ್ತಿಯಾಗಿ ಕರೆಯುತ್ತಿದ್ದ ಹೆಮ್ಮೆ ಪಡುಕು ಅವು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಸರ್ಕಾರಿ ಶಾಲೆಗಳಿಗೆ ಅವು ರಂಗ ತರಬೇತಿಗೆ ಶಿಬಿರಕ್ಕೆ ಮಾಹಿತಿ ಕೊಡಕ್ಕೆ ಹೋಗ್ತಿದ್ವಿ ಕೊಟ್ಟಿದ್ದು ಆ ಕಾಲಲ್ಲಿ ಹಾಗಾಗಿ ಮಕ್ಕಳಿಗೆ ಅವರ ಬಗ್ಗೆ ತುಂಬ ಪ್ರೀತಿ ಮತ್ತು ತುಂಬ ಜನ ಮಕ್ಕಳ ಬೆಳೆಸಿದ ಹಿನ್ನೆಲೆ ಕೂಡ ಅವಕೆ ಉಂಟು ಮತ್ತೆ ಇದೇ ರೀತಿ ಸಾಧನೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾವಳು ಆ ಬಗ್ಗೆ ಏನಾದ್ರು ಏನಾದ್ರೂ ನೀವು ಸಾಕ್ಷಿ ಚಿತ್ರ ಡಾಕ್ಯುಮೆಂಟ್ರಿ ಮಾಡುವ ಯೋಜನೆ ಉಂಟಾ ಹೌದು ಈ ವರ್ಷ ನಾವು ಅಕಾಡೆಮಿ ಕಡೆಯಿಂದ ಭಾಷೆ ಮತ್ತು ಸಮುದಾಯಕ್ಕೆ ಕೆಲಸ ಮಾಡದ ಎನ್ ಎಸ್ ದೇವಿಪ್ರಸಾದ್ ಅವರ ಮತ್ತು ಭಾಷಾ ವಿಜ್ಞಾನಿಯಾಗಿ ಕೆಲಸ ಮಾಡದ ಕೋಡಿ ಕುಶಲಪ್ಪ ಗೌಡರ ಬಗ್ಗೆ ಹೆಸರು ಹೌದು ಹಂಗಿನೇ ಕೊಡಗು ಗೌಡ ವಿದ್ಯಾಸಂಘ ಸುಮಾರು ನೂರ ಹತ್ತು ವರ್ಷ ಇತಿಹಾಸ ಇರುವ ಸಂಸ್ಥೆ ಇದರ ಬಗ್ಗೆನೂ ಡಾಕ್ಯುಮೆಂಟರಿ ನಡೀತಾ ಉಂಟು ಮೋಹನ್ ಸೋನಾ ಅವರ ಈ ಚಿತ್ರಕಲೆ ಸಾಧನೆಗೂ ಕೊಡಗಿಗೆ ಏನಾದರೂ ಸಂಬಂಧ ಉಂಟಾ ಖಂಡಿತ ಸರ್ ಮಡಿಕೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿದ್ದ ಪ್ರಸನ್ನ ಪ್ರಸನ್ನವು ಆ ಸಂದರ್ಭದಲ್ಲಿ ಮೋಹನ್ ಸೋನ ಅವರನ್ನು ಇನ್ವೈಟ್ ಮಾಡಿ ಕೊಡಗಿಗೆ ಕೊಡಗಿಗೆ ಮಡಿಕೇರಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಒಂದಷ್ಟು ಪೇಂಟಿಂಗ್ ಒಳ ಅದಕ್ಕೆ ಕಾರಣ ಮೊನ್ಸೋನಾ ಪ್ರಸನ್ನರ ತುಂಬ ಒಳ್ಳೆಯ ಕೆಲಸ ಮಾಡದಂತಹ ಒಬ್ಬ ಅಧಿಕಾರಿ ಅವು ಕಾರವಾರಲ್ಲಿ ಅಪರ ಜಿಲ್ಲಾಧಿಕಾರಿ ಆಗಿರ್ಕೊಂಡು ಅಲ್ಲಿಗೂ ಮೊನ್ಸೋನರ್ ಕರೆಸಿಬಿಟ್ಟು ಅಲ್ಲಿ ರಾಕ್ ಗಾರ್ಡನ್ ಅಂತ ಕಾರವಾರಲ್ಲಿ ಮಾಡಿಳು ಭಾರಿ ಚಂದದ ಒಂದು ರಾಕ್ ಗಾರ್ಡನ್ ಮೊನ್ಸೋನರ್ ಅವರ ನೇತೃತ್ವದಲ್ಲಿ ಔಟ್ ಅಂತ ಹೇಳಿಕಣಕ್ಕೆ ಸಮುದಾಯ ತುಂಬಾ ಹೆಮ್ಮೆ ಪಟ್ಟದೆ ತುಂಬ ಸಂತೋಷ ಸರ್ ಭಾರಿ ಲೈಕ್ಲಿ ನೀವು ಅಕಾಡೆಮಿಯವು ಅಧ್ಯಕ್ಷರು ನೀವು ಹಾಗೆ ಇಡೀ ಅಕಾಡೆಮಿ ಸದಸ್ಯರೆಲ್ಲ ಸೇರಿ ಕೆಲಸ ಮಾಡ್ತಾ ಒಳ್ಳೊಳ್ಳೆ ಕೆಲಸ ನಡಿಲಿ ಅಂತ ಹಾರೈಸ್ತಾ ನೀವು ಬಂದು ಇಷ್ಟು ಮಾಹಿತಿ ಕೊಟ್ಟದಕ್ಕೆ ನಮ್ಮೆಲ್ಲ ಕೇಳುಗ ಬಾಂಧವರ ಪರವಾಗಿ ಧನ್ಯವಾದ ಸರ್ ನಮಸ್ಕಾರ ಧನ್ಯವಾದ ನಮಸ್ತೆ